ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ. ನಮಸ್ಕಾರ, ನಾನು ಸಪ್ನ. ಕಳೆದ ಒಂದು ದಶಕದಿಂದ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಕೇಸರೀಕರಣ ಮಾಡೋ ಯತ್ನಗಳು ನಡೀತಾನೆ ಇದೆ. ಜಾತ್ಯತೀತ, ವೈಜ್ಞಾನಿಕ ಹಾಗೂ ಮುಕ್ತವಾಗಿ ಆಲೋಚಿಸೋ ಮನೋಭಾವ ಬೆಳೆಸಬೇಕಾದ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಈಗ ಕೋಮು ದ್ವೇಷ ಹರಡೋ ತಾಣಗಳಾಗಿ ಬದಲಾಗಿರೋದು ದುರಂತ. ಪ್ರತಿಷ್ಠಿತ JNU ಸೇರಿದಂತೆ ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಭಿನ್ನ ಧ್ವನಿಗಳನ್ನ ಹೇಗೆಲ್ಲ ಹತ್ತಿಕ್ಕಲಾಗ್ತಾ ಇದೆ ಅನ್ನೋದನ್ನ ಇಡೀ ದೇಶ ನೋಡ್ತಾ ಬಂದಿದೆ. ದೇಶದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಕೇಸರೀಕರಣಗೊಳ್ತಾ ಇವೆ ಅಂತ ದೇಶಾದ್ಯಂತ ವ್ಯಾಪಕ ಚರ್ಚೆ ಆಗ್ತಾ ಇರೋ ಇಂಥ ಸಂದರ್ಭದಲ್ಲೇ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿರೋ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೀಗ ಸುದ್ದಿಯಲ್ಲಿದೆ. ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಕುಲಪತಿ, ಕುಲಸಚಿವರು, ಹಿರಿಯ ಪ್ರಾಧ್ಯಾಪಕರ ಉಪಸ್ಥಿತಿಯಲ್ಲೇನೆ July 18 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಭೆ ನಡೆಸಲಾಗಿತ್ತು ಅನ್ನೋ ಸುದ್ದಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಈ ಸಭೆಯ ಕೊನೆಯಲ್ಲಿ RSSನ ಧ್ಯೇಯ ಗೀತೆಯಾದ ನಮಸ್ತೆ ಸದಾ ವತ್ಸಲೆಯನ್ನ ಹಾಡಿದಲ್ಲದೆ ಅಲ್ಲಿನ ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಎದ್ನಿಂತು RSS ಕಾರ್ಯಕರ್ತರಂತೆ ಕೈ ಎದೆಗೆ ಅಡ್ಡ ಹಿಡಿದು ನಿಂತಿರೋ ಹಾಗೂ ಭಗವಾ ಧ್ವಜಕ್ಕೆ ನಮಸ್ಕರಿಸಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಇದು ಭಾರೀ ಚರ್ಚೆಗೆ ನಾಂದಿ ಹಾಡಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 2009 ಆರಂಭವಾದ ಈ ವಿಶ್ವವಿದ್ಯಾಲಯ RSS ಶಾಖೆಯಂತಾಗಿದೆ. ಅದರಲ್ಲೂ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಅವರು ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗಿ ನೇಮಕಗೊಂಡ ಮೇಲೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ABVP ಹಾಗೂ RSS ಚಟುವಟಿಕೆಗಳು ಹೆಚ್ಚಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇವೆ. ಖುದ್ದು ಕುಲಸಚಿವ ಪ್ರೊಫೆಸರ್ RR ಬಿರಾದಾರ್ ಹಾಗೂ ಬೋಧಕ ಸಿಬ್ಬಂದಿನೇ RSS ಕಾರ್ಯಕ್ರಮ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಕೆಲಸ ಮಾಡಬೇಕಾಗಿದ್ದ ಬೋಧಕ ಸಿಬ್ಬಂದಿನೇ ಹೀಗೆ ಒಂದು ಸಂಘಟನೆ ಜೊತೆ ಬಹಿರಂಗವಾಗಿ ಗುರುತಿಸ್ಕೊಳ್ತಾ ಇರೋದು ಶೈಕ್ಷಣಿಕ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಈ ಬೆಳವಣಿಗೆಯ ಬಗ್ಗೆ eedina.com ಜೊತೆಗೆ ಮಾತನಾಡಿದ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ನಂದಕುಮಾರ್ ಅವರು ಸಭೆಯಲ್ಲಿ ಭಾಗವಹಿಸಿದ್ದ RSSನ ಮುಖಂಡರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನೇ RSSನ ದಕ್ಷಿಣ ಭಾರತದ ಕೇಂದ್ರ ಕಚೇರಿಯ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಈ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಯನಗಳ ವಿಭಾಗದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಹೊರತಾಗಿ ಬರೀ RSSನ ಅಜೆಂಡಾಗಳ ಕಾರ್ಯ ಚಟುವಟಿಕೆಗಳೇ ನಡೀತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕುಲಸಚಿವ RR ಬಿರಾದರ್, ಶೈಕ್ಷಣಿಕ ನಿರ್ದೇಶಕ ಪ್ರೊಫೆಸರ್ ಬಸವರಾಜ್ ಡೋಣೂರ್, ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧಿಕಾರಿ ಪ್ರೊಫೆಸರ್ ಚನ್ನವೀರಯ್ಯ, ವಿದ್ಯಾರ್ಥಿಗಳ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಬಸವರಾಜ್ ಕೂಬುಕಡ್ಡಿ, ಚೀಫ್ ವಾರ್ಡನ್ ಆದ ಡಾಕ್ಟರ್ ಬಸವರಾಜ್ ಸೋಮನ ಮರಡಿ, ವಿಶ್ವವಿದ್ಯಾಲಯದ ಶಿಸ್ತು ಪಾಲನಾ ಅಧಿಕಾರಿ ವೆಂಕಟರಮಣ ದೊಡ್ಡಿ ಹಾಗೂ ಪರೀಕ್ಷಾ ಮುಖ್ಯ ಅಧಿಕಾರಿಗಳು ಇನ್ನು ಮುಂತಾದ ಪ್ರಾಧ್ಯಾಪಕರು ಭಗವಾ ಧ್ವಜಕ್ಕೆ ನಮಿಸಿದ್ದಾರೆ. ವಿಶ್ವವಿದ್ಯಾಲಯದ ಎಲ್ಲ ಆಯಕಟ್ಟಿನ ಸ್ಥಳಗಳನ್ನ ಆಕ್ರಮಿಸಿಕೊಂಡು ಅಧಿಕಾರದಲ್ಲಿರೋ RSSನವರೇ ತುಂಬಿರೋದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗಿದೆ. ಶರಣರ, ಸೂಪಿ ಸಂತರ, ತತ್ವ ಪದಕಾರರ ಸೌಹಾರ್ದ ಪರಂಪರೆಯ ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಇಂತಹ ಪ್ರಾಧ್ಯಾಪಕರಿಂದ ಏನನ್ನ ಕಲಿಬಹುದು ಅನ್ನೋದನ್ನ ಊಹಿಸಿದ್ರೇನೆ ಆತಂಕ ಆಗುತ್ತೆ ಅಂತ ನಂದಕುಮಾರ್ ಅವರು ಕಳವಳನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಯಾವುದೇ ಬರಲಿ, ಯಾರೇ ಕೇಳಿ, ಸ್ಥಳೀಯರು ಯಾವುದೇ ಮುಖಂಡರು ಬರಲಿ, ಅವ್ರು ಏನಂದ್ರೆ ಗೇಟ್ ಆಚೆಗೆ ಬರ್ತಾರೆ ಹೊರತು ಗೇಟ್ ಒಳಗೆ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಮಂಡಲದಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಬರ್ತೀವಿ, ನಾವೇನು ಮಾಡಿದ್ರು ನಡೀತು ಅನ್ನುವ ಹುಂಬು ಧೈರ್ಯ ನಮ್ಮ ಕುಲಪತಿಗಳ ಬಳಿ ರಿಜಿಸ್ಟರ್ದಲ್ಲಿ ಐತಿ. ಅವ್ರು ಏನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ, ಬರ್ತಾರೆ ಗೇಟ್ ಹೊರಗೇನೆ ಅವ್ರು ಭಾಷಣ ಮಾಡಬೇಕು ಹೋಗ್ಬೇಕು ಹೊರತು ನಮಗೆ ಅವ್ರಿಗೂ ಸಂಬಂಧ ಇಲ್ಲ. ರಾಜ್ಯ ಸರ್ಕಾರದ ಲಾಂಡರ್ ಸಮಸ್ಯೆ ಬರುತ್ತಂತ ಪೊಲೀಸ್ ಇಲಾಖೆಯವರು ಬಂದಾಗಲೂ ಕೂಡ ಅವ್ರಿಗೂ ಕೂಡ ಇಲ್ಲ, ನೀವು ಪೊಲೀಸರ ಒಳಗಡೆ ಬರಬೇಡ್ರಿ ಅನ್ನೋ ರೀತಿಯಲ್ಲಿ ಹುಡುಗರು ಹೊಡೆದಾಡಿಸಾಗಿರ್ಬೇಕಾರೆ ಪೊಲೀಸರೊಳಗೆ ಬಂದು ಕೂಡ ಅದನ್ನು ತಡೆಯೋಗಿಲ್ಲ. CUKಯಲ್ಲಿ ನಡೆದ ಘಟನೆ ಬಗ್ಗೆ ನಾಡಿನ ಚಿಂತಕ ವಲಯದಿಂದನು ಭಾರೀ ಆಕ್ರೋಶನ ವ್ಯಕ್ತ ಆಗಿತ್ತು. ಸಾಹಿತಿ ಪ್ರೊಫೆಸರ್ ಕೆ ಮರುಳಸಿದ್ದಪ್ಪ, ಡಾಕ್ಟರ್ ಜಿ ರಾಮಕೃಷ್ಣ, ಪ್ರೊಫೆಸರ್ SG ಸಿದ್ದರಾಮಯ್ಯ,
ಡಾಕ್ಟರ್ ವಿಜಯ, ಬಿ ಶ್ರೀಪಾದ್ ಭಟ್, ಕೆಎಸ್ ವಿಮಲ, ಟಿ ಸುರೇಂದ್ರ ರಾವ್, ಡಾಕ್ಟರ್ ಮೀನಾಕ್ಷಿ ಬಾಳಿ, ಬಿಎನ್ ಯೋಗಾನಂದ, ಡಾಕ್ಟರ್ ಎನ್ ಗಾಯತ್ರಿ, ಜಾನ್ಗೆರೆ ವೆಂಕಟರಾಮಯ್ಯ ಜಂಟಿ ಹೇಳಿಕೆ ಮೂಲಕ ಈ ಘಟನೆಯನ್ನ ಖಂಡಿಸಿದ್ರು. ಕೇಂದ್ರೀಯ ವಿಶ್ವವಿದ್ಯಾಲಯ ದೇಶದ ಆಸ್ತಿನೇ ಹೊರತು ಯಾವುದೇ ಒಂದು ಪಕ್ಷದ ಅಥವಾ ಕೋಮುವಾದಿ ಸಿದ್ಧಾಂತವನ್ನ ಪ್ರತಿಪಾದಿಸೋ ಸಂಘಿಗಳ ಆಸ್ತಿಯಲ್ಲ. 140 ಕೋಟಿ ಜನರ ಪ್ರಾತಿನಿಧಿಕ ಸಂಸ್ಥೆಯಾಗಿ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸನ ನಿರ್ವಹಿಸಬೇಕೆ ಹೊರತು ಕೇಶವ ಕೃಪಾ ಅಥವಾ ನಾಗಪುರದ ಕಚೇರಿಯಾಗೇ ಅಲ್ಲ. ಕಲಬುರಗಿಯ ಪ್ರಜ್ಞಾವಂತ ಜನರು ಕೋಮುವಾದಿ ಸಂಘಿಗಳ ಹುನ್ನಾರಿನ ವಿರುದ್ಧ ನಡೆಸೋ ಎಲ್ಲ ಸಂವಿಧಾನ ಪರ, ನಿಜ ಭಾರತದ ಉಡುವಿನ ಪರವಾದ ಎಲ್ಲ ಕೆಲಸಗಳು ಮತ್ತು ಪ್ರತಿಭಟನೆಗೆ ಬೆಂಬಲನ ಸೂಚಿಸುತ್ತೇವೆ ಅಂತ ಅವರು ಹೇಳಿದರು. ಈ ಹಿಂದೆಯೂ ವಿಶ್ವವಿದ್ಯಾಲಯದಲ್ಲಿ RSS ಚಟುವಟಿಕೆಗಳು ನಡೆದಿದ್ದ ಆರೋಪಗಳು ಕೇಳಿಬಂದಿದ್ವು. ಕೆಲವು ಅಧ್ಯಾಪಕರು ಪ್ರತಿದಿನ ಬೆಳಿಗ್ಗೆ ವಿದ್ಯಾರ್ಥಿಗಳೊಂದಿಗೆ RSS ಬೈಠಕನ್ನು ನಡೆಸ್ತಾರೆ ಅಂತ ಅಲ್ಲಿನ ವಿದ್ಯಾರ್ಥಿಗಳು ದೂರಿದ್ರು. ಗಣರಾಜ್ಯೋತ್ಸವದ ದಿನ ಕಾನೂನು ವಿಭಾಗದಲ್ಲಿ ಸರಸ್ವತಿ ಪೂಜೆ ಮಾಡುವ ಮೂಲಕ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಪಮಾನಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ರಾಮನವಮಿ ಆಚರಣೆ ವಿಚಾರವಾಗಿ ಎರಡು ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ಘರ್ಷಣೆ ಕೂಡ ನಡೆದಿತ್ತು. ಅಲ್ಲಿಂದ ಹಿಡ್ಕೊಂಡೇನು ಅಂತಂದರೆ ಒಂದು ರೀತಿಯ ಎಲ್ಲ ಬರೀ ಕೇವಲ ಒಂದು ಧರ್ಮದ ಒಂದು ಜಾತಿಯ ಅನ್ನೋ ರೀತಿಯಲ್ಲಿ ಬರೀ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಈ ಹಿಂದೆ RSSನ ಶಾಖಾ ಉದ್ಘಾಟನೆ ಆಯಿತು, ಆಮೇಲೆ ರಾಮನ ಹುಣ್ಣಿಮೆ ಆಯಿತು, ಆ ನಂತರದಲ್ಲಿ ಸರಸ್ವತಿ ಪೂಜೆ, ಹೋಮ, ಹವನ, ಹನುಮಾನ್ ಚಾಲೀಸ ಈ ಥರದ ಎಲ್ಲ ಬರೀ ಧಾರ್ಮಿಕ ಇದನ್ನೇ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದರು. ಅದಕ್ಕೆ ನಾವ್ಯಾವುದನ್ನು ಕೂಡ ಇರಲಿ ನೇರವಾಗಿ ಏನೋ ಅದಕ್ಕೆ ಪ್ರತಿರೋಧ ಒಡ್ಲಿಲ್ಲ. ಏನೋ ಮಾಡ್ತಿದ್ರೆ ಮಾಡಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಓದು ಬರಹ ಸಂಶೋಧನೆಯನ್ನು ಕಾರಣಕ್ಕಾಗಿ ನಾವು ನಮ್ಮ ಸುಮ್ಮಿದ್ವಿ. ಕೊನೆಯದಾಗಿ ಏನು ಅಂದರೆ, ವಿಶ್ವವಿದ್ಯಾಲಯದ ಆಡಳಿತ ವರ್ಗವೆ ಲೈಬ್ರರಿ ಒಳಗಡೆ, ಗ್ರಂಥಾಲಯದ ಒಳಗಡೆ ಏನಂತಂದರೆ ಸರಸ್ವತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಅದನ್ನು ನಾವು ಪ್ರಶ್ನೆಯೂ ಮಾಡಿದ್ವಿ, ಸರ್ ಇದು ಧಾರ್ಮಿಕ ಕೇಂದ್ರ ಅಲ್ಲ, ಎಲ್ಲ ಈ ದೇಶದ ಎಲ್ಲ ಸಮುದಾಯಗಳು, ಎಲ್ಲ ಜಾತಿಯ, ಎಲ್ಲ ಧರ್ಮದ ಎಲ್ಲರೂ ದುಡಿದಂಥ ಶ್ರಮಿಕ ವರ್ಗರ ಟ್ಯಾಕ್ಸ್ ಮೂಲಕ ಬಂದಂಥ ಹಣದಿಂದ ಕಟ್ಟಿರುವಂಥ ವಿಶ್ವವಿದ್ಯಾಲಯ, ಮತ್ತು ಎಲ್ಲರೂ ವಿಶ್ವವಿದ್ಯಾಲಯ, ಸಾರ್ವಜನಿಕ ವಿಶ್ವವಿದ್ಯಾಲಯ, ಇದು ಧಾರ್ಮಿಕ ಕೇಂದ್ರವಾಗಿ ಮಾಡಬೇಡ್ರಿ, ಇದು ಪಬ್ಲಿಕ್ ಸೆಕ್ಟರ್ ಅನ್ನೋದನ್ನು ಅವ್ರು ಗಮನಕ್ಕೆ ತಂದ್ವಿ, ಅವ್ರು ತಲೆಗೆ ಹಾಕಿಕೊಳ್ಳಿಲ್ಲ. ಈ ಹಿಂದೆ ಕುಲಸಚಿವರಾಗಿದ್ದ ಬಸವರಾಜ ಡೋನೂರ್ ವಿಶ್ವವಿದ್ಯಾನಿಲಯದ ಲೆಟರ್ ಹೆಡ್ನಲ್ಲಿ RSS ಸರಸಂಚಾಲಕ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು ಭೇಟಿಗೆ ಅವಕಾಶ ಕೋರೋ ಮೂಲಕ ವಿವಾದಕ್ಕೆ ಕಾರಣರಾಗಿದ್ದರು. ನಾನು ಜನವರಿ 8, 2022 ನಾಗಪುರ ಜಿಲ್ಲೆಯ ಕವಿಕುಲಗುರು ಕಾಳಿದಾಸ ಸಂಸ್ಕೃತ ವಿವಿ ರಾಮ್ಟೆಕ್ಗೆ ಉಪನ್ಯಾಸ ನೀಡೋದಕ್ಕೆ ಬರ್ತಾ ಇದ್ದೇನೆ. ಇದು ಪೂಜನೀಯ ಗೋಳ್ವಾಲ್ಕರ್ ಅವರ ಹುಟ್ಟೂರು ಕೂಡ. ಈ ಸಂದರ್ಭದಲ್ಲಿ ಜನವರಿ 8 ಅಥವಾ 9 ನಾಗಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇಂದ್ರ ಕಚೇರಿಯಲ್ಲಿ ತಮ್ಮನ್ನು ಭೇಟಿ ಮಾಡೋದಕ್ಕೆ ಬಯಸಿದ್ದೇನೆ. ನೀವು ಸಮಾಜದ ವಿವಿಧ ವಿಭಾಗಗಳನ್ನು RSS ಮೂಲಕ ತಲುಪೋದಕ್ಕೆ ದೇಶಾದ್ಯಂತ ಪ್ರಯಾಣ ಮಾಡ್ತಾ ಬ್ಯುಸಿಯಾಗಿದ್ದೀರಿ ಅನ್ನೋದು ನನಗೆ ಗೊತ್ತು. ತಮಗೆ ಬಿಡುವಾದರೆ ನನ್ನ ಅಪಾಯಿಂಟ್ಮೆಂಟನ್ನು ಈ ಮೂಲಕ ದೃಢಪಡಿಸಬೇಕು ಅಂತ ತಮ್ಮಲ್ಲಿ ವಿನಯ ಮತ್ತು ಕಾತರದಿಂದ ಕೇಳಿಕೊಡ್ತೇನೆ ಅಂತ ಪತ್ರದಲ್ಲಿ ಬರೆದಿದ್ದು ಟೀಕೆಗೆ ಕಾರಣ ಆಗಿತ್ತು. ಇಲ್ಲಿನ 3 ಪ್ರಾಧ್ಯಾಪಕರು RSS ಯೂನಿಫಾರ್ಮ್ ಹಾಕಿ ಲಾಠಿ ಹಿಡಿದು ಪೋಸ್ ಕೊಡ್ತಿದ್ದ ಫೋಟೋ ವೈರಲ್ ಆಗಿತ್ತು. ಸಹಾಯಕ ಪ್ರಾಧ್ಯಾಪಕರಾದ ಸಾರ್ವಜನಿಕ ಆಡಳಿತ ವಿಭಾಗದ ಡಾಕ್ಟರ್ ಅಲೋಕ್ ಕುಮಾರ್ ಗೌರವ್, ಮನಃಶಾಸ್ತ್ರದ ವಿಭಾಗದ ಡಾಕ್ಟರ್ ವಿಜಯೇಂದ್ರ ಪಾಂಡೆ ಮತ್ತು ಜೀವ ವಿಜ್ಞಾನ ವಿಭಾಗದ ಡಾಕ್ಟರ್ ರಾಕೇಶ್ ಕುಮಾರ್ ಗಣ ವೇಷಧಾರಿಗಳಾಗಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ರು. ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನಡೆದಿದ್ದ RSS ಪಥ ಸಂಚಲನದ ವೇಳೆ ಈ ಫೋಟೋ ತೆಗೆಯಲಾಗಿತ್ತು ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಈ ಬಗ್ಗೆ ಬಸವರಾಜ ಡೋನೂರ್ ಅವರನ್ನ ಪ್ರಶ್ನೆ ಮಾಡಿದಾಗ ವಿಶ್ವವಿದ್ಯಾನಿಲಯವು ಯಾವುದೇ ಸಿದ್ಧಾಂತವನ್ನ ಬೆಂಬಲಿಸೋದಿಲ್ಲ ಅಥವಾ ವಿರೋಧ ಮಾಡೋದಿಲ್ಲ ಅಂತ ತಿಪ್ಪೇ ಸಾರಿಸೋ ಹೇಳಿಕೆ ಕೊಟ್ಟಿದ್ರು. ಯಾವಾಗ ವಿಶ್ವವಿದ್ಯಾಲಯದಲ್ಲಿ RSS ಹಾಗೂ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗಿ ತೊಡಗಿದ್ವೋ ಆಗ ಪ್ರಗತಿಪರ ಸಂಘಟನೆಗಳು ಕೋಮುವಾದ ತೊಡೆದುಹಾಕಿ ಕೇಂದ್ರೀಯ ವಿಶ್ವವಿದ್ಯಾಲಯ ಉಳಿಸಿ ಆಂದೋಲನ ಬ್ಯಾನರ್ ನಡಿಯಲ್ಲಿ ಅಕ್ಟೋಬರ್ 11, 2023 ವಿಶ್ವವಿದ್ಯಾಲಯದ ಎದುರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ವು. ಕಡಗಂಚಿಯ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಕೋಮುವಾದೀಕರಣ ಬೇಡವೇ ಬೇಡ, ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಡ್ರೆಸ್ ಹಾಕಿಕೊಂಡು ಪ್ರೇಡ್ ಮಾಡೋದು ನಿಲ್ಲಿಸಬೇಕು. ಸಿಒಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಡೆಯಬೇಕೆ ಹೊರತು ಮನುಸ್ಮೃತಿಯ ಅಡಿಯಲ್ಲಿ ಅಲ್ಲ. ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಅವರು
ಉಪಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದಾಗಿನಿಂದ ಕೋಮುವಾದಿ ಚಟುವಟಿಕೆಗಳು ವೇಗವನ್ನು ಪಡೆದುಕೊಂಡಿದ್ದಾವೆ. ಸ್ವತಃ ಉಪಕುಲಪತಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಲಪಂಥೀಯ ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಾಖೆಗಳನ್ನು ಬೆಂಬಲಿಸ್ತಾ ಇದ್ದಾರೆ. ಈ ಚಟುವಟಿಕೆಗಳ ವಿರುದ್ಧ ಧ್ವನಿ ಎತ್ತೋ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರನ್ನ ಹತ್ತಿಕ್ಕಲಾಗುತ್ತೆ ಅಂತ ಪ್ರತಿಭಟನಾಕಾರರು ಆಕ್ರೋಶನ ವ್ಯಕ್ತಪಡಿಸಿದ್ರು. ಇದು ಮಂಗಳೂರಲ್ಲ, ಇದು ಕಲಬುರಗಿ ಅದ. ಜ್ವಾಳದ ಒಂದೇ ಒಂದ್ ಹಸಿ ಮೆಣಸಿನ್ಕಾಯಿ ತಿಂದು ತೋರಿಸೋ ಹೀರೋ ನೆನಪಿಟ್ಕೋ, ನಿಮಗ ಬೈಬೇಕಂತ ನಮ್ ಖಾಯಸಿಲ್ಲ. ಆದ್ರೆ ನೀವು ಎಷ್ಟು ಕೀಳುಮಟ್ಟಕ್ಕೆ ಇಳಿದಿರಿ ಅಂದ್ರ ಬೈಗಳು ಬಿಟ್ಟರೆ ಬೇಳೆ ತಾತ್ವಿಕತೆ ನಿಮ್ಗೆ ತಿಳಿಯದೇ ಇಲ್ಲ. ನಿಮಗೆ ತತ್ವ ಸಿದ್ಧಾಂತ ಗೊತ್ತಿಲ್ಲ, ನಿಮಗೆ ನಿಜವಾದ ಅದ್ವೈತ ಫಿಲಾಸಫಿ ಗೊತ್ತಿಲ್ಲ. ನಿಮಗೆ ಶಾಕ್ತ ಶರಣ ಸಂತ ಸೂಫಿ ಆರೂಢ ಅವಧೂತ ಎಂಥ ಪರಂಪರೆಗಳಿವೆ, ಆ ಪರಂಪರೆಗಳು ನಿಮಗೆ ಗೊತ್ತಿಲ್ಲ. ಇದು ಬಹುತ್ವ ಭಾರತ, ಇದು ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಭಾರತ. ಏನ್ ಹೇಳ್ತೀರಿ ನೀವು? ವಿವೇಕಾನಂದನ ಅನುಯಾಯಿಗಳ ನೀವು? ವಿವೇಕಾನಂದನ ಸಾಹಿತ್ಯ ಓದಿರ ನೀವು? ವಾಲ್ಯೂಮ್ ನಂಬರ್ 5 ಓದಿರ ನೀವು? ಅಲ್ಲೇನ್ ಹೇಳರು ವಿವೇಕಾನಂದರು? ಈ ಕೋಮುವಾದಿ ಪುರೋಹಿತರನ್ನ ಅರಬಿ ಸಮುದ್ರಗೂ ಒಕಾಟ ಅಂತ ಹೇಳ್ಯಾರ, ನಿಮಗೂ ಒಕಾಡ್ತೇವ ಅರಬಿ ಸಮುದ್ರ. ಸಂಗಿ ಗ್ಯಾಂಗಗಳೇ, ನಿಮಗೆ ಎಚ್ಚರಿಕೆ, ನಿಮಗೆ ಬುದ್ಧ ಬಸವ ತತ್ವದ ಎಚ್ಚರಿಕೆ, ನಿಮಗೆ ವಿದ್ಯಾರ್ಥಿಗಳ ಎಚ್ಚರಿಕೆ, ನಿಮಗೆ ರೈತರ ಎಚ್ಚರಿಕೆ, ನಿಮಗೆ ಮಹಿಳೆಯರ ಎಚ್ಚರಿಕೆ, ನಿಮಗೆ ದಲಿತರ ಎಚ್ಚರಿಕೆ, ನಿಮಗೆ ಹಿಂದುಳಿದವರ ಎಚ್ಚರಿಕೆ. ಯಾವ ಉದ್ದೇಶಕ್ಕಾಗಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿತ್ತು, ಆ ಉದ್ದೇಶಗಳನ್ನು ಗಾಳಿಗೆ ತೂರಿ ಸಂಪೂರ್ಣವಾಗಿ ಅದೊಂದು ಧಾರ್ಮಿಕ ಕೇಂದ್ರವಾಗಿ ಅಲ್ಲಿನ ವಿ ಸಿಗಳಾಯಿತು ಮತ್ತು ರಿಜಿಸ್ಟರ್ ಆಯಿತು ಹಾಗೂ ಇನ್ನೂ ಅನೇಕ ಪ್ರೊಫೆಸರ್ಗಳಾಗಿತ್ತು. ಧಾರ್ಮಿಕ ಕೇಂದ್ರವಾಗಿ ಮತ್ತು ಆರ್ ಎಸ್ ಎಸ್ ಕಚೇರಿಯಾಗಿ ಬಳಕೆ ಮಾಡಿಕೊಂಡು ಅಲ್ಲಿ ಬೇರೆ ಅನ್ಯ ಕೋಮಿನ ಮತ್ತು ಬೇರೆ ಬೇರೆ ಧರ್ಮೀಯ ವಿದ್ಯಾರ್ಥಿಗಳ ಜೊತೆ ತಾರತಮ್ಯ ಮಾಡ್ತಕ್ಕಂಥದ್ದು ಕಂಡುಬರುತ್ತಿದೆ. ವಿಸಿ ಮತ್ತು ಅಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳು ಆರ್ ಎಸ್ ಎಸ್ ಚಡ್ಡಿ ಹಾಕಿಕೊಂಡು ಒಂದು ಪರೇಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ವಿಶ್ವವಿದ್ಯಾನಿಲಯ, ಅದು ಇಡೀ ಪ್ರಪಂಚಕ್ಕೆ ಒಂದು ಜ್ಞಾನ ಕೊಡ್ತಕ್ಕಂಥ ವಿದ್ಯೆಯನ್ನು ಬಿತ್ತಿರ್ತಕ್ಕಂಥ ಕೇಂದ್ರ ಆಗಬೇಕೇ ಹೊರತು ಅದು ಯಾವುದೇ ಧಾರ್ಮಿಕ ಕೇಂದ್ರ ಆಗಬಾರ್ದು. ಇವತ್ತು ತಮ್ಮ ತಮ್ಮ ಧರ್ಮಗಳು ತಮ್ಮ ತಮ್ಮ ದೇವರುಗಳು ತಮ್ಮ ತಮ್ಮ ಮನೆಯಲ್ಲಿ ಇಟ್ಕೋಬೇಕೇ ಹೊರತು ಅದು ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ದೇವ್ರ ಪೂಜೆ ಆಗಲಿ ಯಾವುದೇ ಧರ್ಮದ ಆಚರಣೆ ಆಗಲಿ ಮಾಡಬಾರ್ದು. ಅದು ಸಂವಿಧಾನದ ಅಡಿಯಲ್ಲಿ ಆ ಒಂದು ವಿಶ್ವವಿದ್ಯಾನಿಲಯ ನಡೀಬೇಕು. ಆ ಜಾತಿವಾದ ಮತ್ತು ಕೋಮುವಾದವನ್ನು ಅಲ್ಲಿಂದ ಹಿಮ್ಮೆಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅನೇಕ ಚಳವಳಿಗಳು ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಅದರ ಬಗ್ಗೆ ಗಮನ ಹರಿಸ್ತಿಲ್ಲ. ಜನರಿಗೆ ಶಿಕ್ಷಣ ವಂಚನೆ ಮಾಡಲಿಕ್ಕೆ ಈ ದೇಶದಾಗ ಆರ್ ಎಸ್ ಎಸ್ ಬಹಳ ದೊಡ್ಡ ಹುನ್ನಾರ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ನಡೆಸಿದಿಲ್ಲ, ಇದು ನಿದರ್ಶನ ಇದೆ ಗುಲ್ಬರ್ಗ ವಿಶ್ವವಿದ್ಯಾಲಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಧರ್ಮ ಜಾತಿ ಭೇದ ಇರಲಾರದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯೆಯನ್ನು ನೀಡಬೇಕು. ಆದರೆ ಒಂದೇ ಜಾತಿಗೆ ಅಥವಾ ಒಂದೇ ಧರ್ಮಕ್ಕೆ ಸೀಮಿತವಾಗಿ ಮಾರ್ಪಾಡು ಮಾಡೋಕ್ಕೆ ಅಲ್ಲಿ ಸರಸ್ವತಿ ಪೂಜೆ ಆಗಿರಬೇಕು, ಅಲ್ಲಿ ಪದಸಂಚಲನ ಆಗಿರಬೇಕು, ನಾನಾ ರೀತಿ ಹಿಂದೂ ಧರ್ಮದ ಆ್ಯಕ್ಟಿವಿಟೀಸ್ ಏನಪ್ಪ ಅಂದ್ರೆ ನಿರಂತರವಾಗಿ ನಡೆದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿದ್ಯಾಸಂಸ್ಥೆಯೇ ಆಗಿರ್ಬೋದು, ಸರ್ಕಾರ ಸಾಮಾನ್ಯದಲ್ಲಿರ್ಬೋದು, ಅಲ್ಲಿ ಯಾವುದೇ ರೀತಿಯಾಗಿ ಧರ್ಮದ ಮತ್ತು ಜಾತಿಗಳದ ಪ್ರಾತಿನಿಧ್ಯತೆ ನೀಡಬಾರ್ದು. ಅದು ಇಲ್ಲಿ ವಿಶೇಷವಾಗಿ ಪ್ರಾತಿನಿಧ್ಯ ನೀಡ್ತಾ ಇದ್ದಾರೆ. ಅದಕ್ಕೆ ಇದು ಕಾರಣ ಏನಂದರೆ ಈ ಭಾಗದ ಜನರಿಗೆ ಸದಾ ಏನಪ್ಪ ಅಂದ್ರೆ ದಡ್ರ ಮಾಡಬೇಕಾಗಿ ಇಡಬೇಕಂತ. ಕೇಂದ್ರೀಯ ವಿಶ್ವವಿದ್ಯಾಲಯ ಇದು ಓದು ಮತ್ತು ಬರಹದ ಕೇಂದ್ರ ಆಗಿರಬೇಕು ಮತ್ತು ಇಲ್ಲಿ ಓದು ಮತ್ತು ಬರಹಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಬೇಕು. ಅದು ಬಿಟ್ಟು ಅಲ್ಲಿ ಧಾರ್ಮಿಕ ಆಚರಣೆಗಳು ಹೆಚ್ಚಾಗ್ತಾ ಇರೋದು ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಕಳವಳಕಾರಿಯ ವಿಷಯವಾಗಿದ್ದು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಆತಂಕವನ್ನು ಉಂಟು ಮಾಡಿದೆ ಅಲ್ಲಿ. ಹೀಗಾಗಿ ಆ ಕೇಂದ್ರೀಯ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿ ಉಳಿಬೇಕು ಅನ್ನೋದು ನಮ್ಮ ಆಶಯ. ಪ್ರಶ್ನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಟಾರ್ಗೆಟ್ ಮಾಡಿ ಅವರನ್ನು ಅವರ ಪಿ ಎಚ್ ಡಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಒಂದು ವಿಚಾರ ಕೂಡ ಬಹಿರಂಗವಾಗಿ ಜನರಿಗೆ ಗೊತ್ತಾಗಿದೆ. ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಪೊಲೀಸ್ ಕೇಸ್ಗಳನ್ನು ಮಾಡ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನು ಜಾತಿಯಿಂದ ನಿಂದಿಸ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನು ಕರೆದು ಕೌನ್ಸಿಲಿಂಗ್ ಅನ್ನೋ ಒಂದು ಹೆಸರಿನಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಸಂವಿಧಾನ ಒಂದು ವೇಳೆ ನಂಬಿದರೆ
ಇಲ್ಲಿ ಕೇಂದ್ರ ಕಲಬುರಗಿ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಇಂಥ ಹೋಮ ಹವನ ಜಾತಿ ನಡೆಯುವುದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಕುಲಪತಿ ಹಿಡ್ಕೊಂಡು ಎಲ್ಲ ಉಪನ್ಯಾಸಕರು ಇವತ್ತಿನ ದಿನ ಕೋಮುವಾದಿಗಳಿದ್ದಾರೆ, ಜಾತಿವಾದಿಗಳಿದ್ದಾರೆ, ಸನಾತನ ಧರ್ಮವಾದಿಗಳಿದ್ದಾರೆ. ಈಗಾಗಲೇ ಅಲ್ಲಿ ಇವತ್ತಿನ ದಿನ ಸರಸ್ವತಿ ಪೂಜೆ ನಡೀತದೆ. ಇವತ್ತಿನ ದಿನ ನಾವು ಇದಕ್ಕೆ ನಾವು ಪ್ರಬಲವಾಗಿ ಇವತ್ತಿನ ದಿನ ವಿರೋಧ ಮಾಡ್ತೀವಿ. ಸೈದ್ಧಾಂತಿಕವಾಗಿ ವಿಶ್ವವಿದ್ಯಾಲಯದೊಳಗಡೆ ಜ್ಞಾನದ ಸಂಕೇತ ಅಂತ ಬಾಬಾ ಸಾಹೇಬ್ರ ಬಗ್ಗೆ ಹೊರತು ಮೌಢ್ಯದ ಸಂಕೇತಗಳಾದ ಧಾರ್ಮಿಕ ಮೂರ್ತಿಗಳು ಇರಬಾರ್ದು ಅನ್ನೋದಾಗಿ ನಾವು ಬಾಬಾ ಸಾಹೇಬ್ರ ಮೂರ್ತಿಯನ್ನು ಆಡಳಿತ ಭವನದ ಮುಂದೆ ಇಟ್ಟಿವಿ. ಅದಾದ ನಂತರ ಏನಂದ್ರೆ ನಾವು 4 SC ST ಮೈನಾರಿಟಿ OBC ಹುಡುಗರೆಲ್ಲ ಒಂದು ಕಡೆ ಸೇರಿದರೆ ಇಲ್ಲ ನಿಮ್ಗೆ ಪರ್ಮಿಷನ್ ಬೇಕು, 4 ಜನ ಸೇರಂಗಿಲ್ಲ, 10 ಜನ ಸೇರಂಗಿಲ್ಲ, ನೀವು ಪರ್ಮಿಷನ್ ತಗೊಳ್ರಿ. ಯಾಕೆಂದ್ರೆ ಇಲ್ಲ 5:30 ಕೇಳ್ರಿ. ಏನು 144 ಏನರಾದ ವಿಶ್ವವಿದ್ಯಾಲಯಗಳಿಗೆ ನಾವು ಸಂಶೋಧನಾ ವಿದ್ಯಾರ್ಥಿಗಳು PG UG ವಿದ್ಯಾರ್ಥಿಗಳು ಯಾಕೆ 4 ಜನ ಮೇಲ್ಪಟ್ಟು ಸೇರಂಗಿಲ್ಲ ಅಂತ ಅನ್ನೋದನ್ನು ಕೇಳಿದ್ವಿ. ಅದಕ್ಕಿಲ್ಲ 5:30 ಕೇಳ್ರಿ ಅಂತ. ಮತ್ತು ಅಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಓದಲಿ ಅಂತ ಬಂದಿರತಕ್ಕಂಥ ವಿಶ್ವವಿದ್ಯಾಲಯ ಅದು ಕೇವಲ ಒಂದು ವರ್ಗಕ್ಕೆ ಸೀಮಿತ, ಒಂದು ಧಾರ್ಮಿಕ ಕೇಂದ್ರಕ್ಕೆ ರೂಪುಗೊಳ್ತದೆ. ಅಂದರೆ SC ST ವಿದ್ಯಾರ್ಥಿಗಳ ರಿಸರ್ವೇಷನ್ ವಯಲೇಷನ್ ಆಗಲಿ, ಫೀ ಸ್ಟ್ರಕ್ಚರ್ ಆಗಲಿ, ಅಷ್ಟು ವಸತಿ ನಿಲಯದ ಸಮಸ್ಯೆಗಳಾಗಲಿ ಯಾವುದನ್ನು ಕೇಳಬಾರ್ದು ಅಂತ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವ ಪ್ರಿಯಾಂಕಾ ಖರ್ಗೆ ಇದೇ ಜಿಲ್ಲೆಯವರು. ತಮ್ಮದೇ ಜಿಲ್ಲೆಯ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದ್ರು, ಇಬ್ಬರೂ ಈ ಬಗ್ಗೆ ಗಟ್ಟಿ ಧ್ವನಿ ಎತ್ತಿಲ್ಲ. ಹಿಂದೊಮ್ಮೆ ವಿವಿಯಲ್ಲಿ ವಿವೇಕಾನಂದರಿಗೆ ಅವಮಾನವಾದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರಿಯಾಂಕಾ ಖರ್ಗೆ ಅವರು, ಸೆಂಟ್ರಲ್ ವಿವಿಯಲ್ಲಿ ಕಲಬುರಗಿಗಿಂತ ಹೆಚ್ಚು ರಾಜಕೀಯ ನಡೆದಿದೆ, ವಿವಿಯವರು ಕೇಂದ್ರಕ್ಕೆ ಸಂಬಂಧ ಇದೀವಿ ಅಂತ ಅಂದುಕೊಂಡಿರಬಹುದು, ರಾಜ್ಯ ಸರ್ಕಾರ ಸಾಕಷ್ಟು ಸೌಲಭ್ಯ ಕೊಟ್ಟಿದೆ, ಒಂದು ಸಾರಿ ಹೇಳಿದ್ದೆ ಆದರೂ ತಿದ್ಕೊಂಡಿಲ್ಲ, ಇನ್ನೊಂದು ಸಾರಿ ತಿಳಿ ಹೇಳ್ತೇನೆ, ಸೆಂಟ್ರಲ್ ವಿವಿಯಲ್ಲಿ RSS ಕಚೇರಿ ತೆರೆಯೋದಕ್ಕೆ ಬಿಡೋದಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡೋದಕ್ಕೆ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿರೋದು ಹೊರತು RSS ಕಚೇರಿ ಸಲುವಾಗಿ ಅಲ್ಲ ಅಂತ ಗುಡುಗಿದ್ರು. ಆದರೆ ಅವರ ಮಾತು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದು ಇತ್ತೀಚಿನ ಘಟನೆಗಳಿಂದ ಸಾಬೀತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿರೋ ಸರ್ಕಾರಿ ನೌಕರರ ಮೇಲಿನ ಹಲವು ದಶಕಗಳ ಹಿಂದಿನ ನಿಷೇಧವನ್ನು ತೆಗೆದುಹಾಕಿದೆ. ಇದರಿಂದ ವಿಶ್ವವಿದ್ಯಾನಿಲಯಗಳಲ್ಲಿ ಇಂತಹ ಚಟುವಟಿಕೆಗಳು ಹೆಚ್ಚಾಗೋ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಶಿಕ್ಷಣದ ಗುಣಮಟ್ಟಕ್ಕೆ ಆದ್ಯತೆ ನೀಡಿದೆ. ವಿಶ್ವವಿದ್ಯಾನಿಲಯಗಳಲ್ಲಿ ಕೇವಲ ಕೋಮುವಾದಿ ಅಜೆಂಡಾಗಳನ್ನೇ ಹೇರಿಕೆ ಮಾಡುವಲ್ಲಿ ನಿರತ ಆಗಿದೆ. ಅದರ ಪರಿಣಾಮ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತದ ಒಂದೇ ಒಂದು ವಿಶ್ವವಿದ್ಯಾನಿಲಯವು ವಿಶ್ವದ ಟಾಪ್ 100 ವಿಶ್ವವಿದ್ಯಾನಿಲಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ. ಯುವಜನರ ಹಿತದೃಷ್ಟಿಯನ್ನು ಕಡೆಗಣಿಸಿದ್ರಿಂದ ಇಂದು ನೀಟ್, UPSC ಸೇರಿದಂತೆ ಹಲವಾರು ಪರೀಕ್ಷಾ ಅಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇದು ಹೀಗೆ ಮುಂದುವರೆದ್ರೆ 2047 ಕೂಡ ವಿಕಸಿತ ಭಾರತದ ಕನಸು ನನಸಾಗೋದು ಅಸಾಧ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.